ಸೇವಾ ಮತ್ತು ಸಮರ್ಪಣಾ ಅಭಿಯಾನ ಪ್ರಯುಕ್ತ ಕೊನೆಯ ದಿನವಾದ ಭಾನುವಾರ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 20 ವರ್ಷ ಪೂರೈಸಿದ ದಿನವಾದ ಹಿನ್ನೆಲೆ ಚಿಕ್ಕೋಡಿ ಜಿಲ್ಲಾ ಹಾಗೂ ಚಿಕ್ಕೋಡಿ ಮಂಡಲ ಯುವ ಮೋರ್ಚಾ ತಂಡದಿಂದ ಬೃಹತ್ ಪತ್ರ ಬರೆಯುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತಮ ಆಡಳಿತ ಜನಪರ ಯೋಜನೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಕೊರೋನಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತ ದೇಶದ 130 ಕೋಟಿ ಜನರ ಆರೋಗ್ಯ ಕಾಪಾಡಲು 18-20 ಗಂಟೆಗಳ ಕಾಲ ಸೇವೆ ಸಲ್ಲಿಸಿ ಉಚಿತ ಲಸಿಕೆ ನೀಡಿ ಜನರನ್ನು ರಕ್ಷಿಸಿ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿ ಉತ್ತಮ ಆಡಳಿತದೊಂದಿಗೆ ಭಾರತವನ್ನು ವಿಶ್ವಗುರು ಅಖಂಡ ಭಾರತದ ಗುರಿಯೊಡೆಗೆ ಮುನ್ನಡೆಸುತ್ತಿರುವ ಪ್ರಧಾನ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳುವ ಬೃಹತ್ ಅಭಿಯಾನ ಮಾಡಲಾಯಿತು. ಚಿಕ್ಕೋಡಿ ನಗರದ ಪ್ರತಿಷ್ಠಿತ ಕಾಲೇಜುಗಳಾದ ಆರ್ಡಿ ಮಹಾವಿದ್ಯಾಲಯ ಹಾಗೂ ಸಿಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮೋದಿಜಿ ಅವರಿಗೆ ಅಭಿಮಾನದ ಅಭಿನಂದನೆ ಪತ್ರವನ್ನು ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರೆಯಲಾಯಿತು. ಯುವ ಮೋರ್ಚಾ ತಂಡದಿಂದ ನಗರದ ಕಾಲೇಜು ವಿದ್ಯಾರ್ಥಿಗಳು, ವಕೀಲರು, ಪೊಲೀಸ್ ಸಿಬ್ಬಂದಿ, ಆಟೋರಿಕ್ಷಾ ಚಾಲಕರು, ಶಿಕ್ಷಕರು, ಪೌರ ಕಾರ್ಮಿಕರಿಂದ ಒಟ್ಟು 1,500ಕ್ಕೂ ಹೆಚ್ಚು ಪತ್ರ ಬರೆದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಪ್ರೀತಿ ಅಭಿಮಾನದ ಅಭಿನಂದನೆ ತಿಳಿಸಲಾಯಿತು. ಇವತ್ತು ಮೋದಿಜಿಯವರ 20 ವರ್ಷ ಆಡಳಿತ ಪೂರೈಸಿದ ದಿನವಾಗಿ ಸೇವಾ ಮತ್ತು ಸಮರ್ಪಣಾ ಅಭಿಯಾನದ ಪ್ರಯುಕ್ತ ಇವತ್ತು ಬಿ ಜೆ ಪಿ ಯುವ ಮೋರ್ಚಾದ ರಾಜ್ಯ ಅಂತ ಇವತ್ತು ಹಲವಾರು ಹತ್ತಲು ಸೇವಾ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇವತ್ತು ಚಿಕ್ಕೋಡಿಯಲ್ಲಿ ಪತ್ರ ಬರೆಯೋಣ ಅಭಿಯಾನ ಸುಮಾರು 1,500 ಪತ್ರವನ್ನು ಇವತ್ತು ಯುವಕರಿಂದ, ವಕೀಲರಿಂದ ಹಾಗೂ ಡಾಕ್ಟರ್ಸಿಂದ ಹಾಗೂ ಆಟೋರಿಕ್ಷಾ ಚಾಲಕರಿಂದ ಎಲ್ಲ ಸಮಾಜದಲ್ಲಿ ಎಲ್ಲ ಸ್ಥಳದವರಿಂದ ಇವತ್ತು ಮೋದಿಜಿಗೆ ಅಭಿಮಾನದ ಅಭಿನಂದನೆ ಪತ್ರ ಬರೆಯುವ ಕಾರ್ಯಕ್ರಮ ಇವತ್ತು ಯುವ ಮೋರ್ಚಾದ ನಾವು ಇವತ್ತು ಅತ್ಯಂತ ಭಾಳ ಯಶಸ್ವಿ ಕಾರ್ಯಕ್ರಮ ಇವತ್ತು ಇಲ್ಲಿ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋದಿಜಿಯವರು ಕರೋನಾ ಸಂದರ್ಭದಲ್ಲಿ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅತ್ಯಂತ ದೇಶ ಜನರಿಗೆ ಯಶಸ್ವಿ ಮತ್ತು ಒಳ್ಳೆ ನಿಷ್ಪಕ್ಷ ಆಡಳಿತ ನೀಡಿ ಇವತ್ತು ದೇಶದ ಜನರ ಮನಸ್ಸಲ್ಲಿ ಇವತ್ತು ಅತ್ಯಂತ ಜನಪ್ರಿಯ ನಾಯಕಿಯಾಗಿ ಹೊಮ್ಮಿದ್ದಾರೆ. ಇವತ್ತು ಇಡೀ ವಿಶ್ವಕ್ಕೆ ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಮೋದಿಜಿಯವರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಏನು ಕಾರ್ಯಕ್ರಮ ಯಾವುದಕ್ಕೆ ಪತ್ರ ಬರಬೇಕು? ಪತ್ರವನ್ನು ಮೋದಿಜಿಯವರ ಒಂದು ಆಡಳಿತ ಮತ್ತು ಅವರು ತಂದಂಥ ಹಲವಾರು ಯೋಜನೆಗಳ ಕುರಿತು ಇವತ್ತು ನಾವು ಇವತ್ತು ಪತ್ರ ಬರೆಯೋಣ ಅಭಿಯಾನ ಮಾಡಿದ್ವಿ. ಉದಾಹರಣೆ ಉಜ್ವಲ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು. ಮೋದಿಜಿ ನಾವು ಯಾವಾಗೂ ನಿಮ್ಮ ಮುಂದಿಗೆ ಇದ್ದೇವೆ, ನಾವು ಯಾವತ್ತೂ ನಿಮ್ಮ ಪರವಾಗಿದ್ದೇವೆ ಅಂತ ಇವತ್ತು ಯುವ ಮೋರ್ಚಾದ ಬಹಳಷ್ಟು ಸ್ಪಷ್ಟವಾದ ಸಂದೇಶವನ್ನು ಇವತ್ತು ನಾವು ನೀಡಿದ್ವಿ ಅವರಿಗೆ ಪತ್ರದ ಮುಖಾಂತರ ಸಂದೇಶ ನೀಡಿದ್ವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರ